ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತೇ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಪ್ರತಿ ಶುಕ್ರವಾರ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಆಗ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ವಿಡಿಯೋವನ್ನ ನಾನು ಶನಿವಾರ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕೆ ಅಂದ್ರೆ ಈ ರೊಸಾರಿ ಐಪಿಒ ಸೋಮವಾರ ಲಾಂಚ್ ಆಗ್ತಾ ಇದೆ. ಬನ್ನಿ ಈ ಕಂಪ್ನಿಯ ಐಪಿಒ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡೋಣ. ಮೊದಲಿಗೆ ಈ ಕಂಪ್ನಿಯ ಹಿಸ್ಟ್ರಿ ನೋಡೋಣ. 2003 ರೊಸಾರಿ ಲ್ಯಾಪ್ಟಾಕ್ ಎಂಬ ಹೆಸರಿನಲ್ಲಿ ಈ ಕಂಪ್ನಿನ ಪಾರ್ಟ್ನರ್ಶಿಪ್ ಫರ್ಮ್ ತರ ಶುರು ಮಾಡ್ತಾರೆ. 2009 ರೊಸಾರಿ ಬಯೋಟೆಕ್ ಅಂತ ಮರುನಾಮಕರಣ ಮಾಡಿ ಕಂಪ್ನಿಯಾಗಿ ಪರಿವರ್ತಿಸಲಾಯಿತು. ಈ ಕಂಪ್ನಿ ಪ್ರಮುಖವಾಗಿ ವಿಶೇಷ ರಾಸಾಯನಿಕಗಳ ಉದ್ಯಮದಲ್ಲಿ ಇದೆ. ಇದರ ಬಗ್ಗೆ ಡೀಟೇಲ್ಸ್ ಮುಂದೆ ನೋಡೋಣ. ಈಗ ಕಂಪ್ನಿಯ ಮ್ಯಾನೇಜ್ಮೆಂಟ್ ಟೀಮ್ ಬಗ್ಗೆ ನೋಡೋಣ. ಎಡ್ವರ್ಡ್ ಮ್ಯಾನೇಜರ್ಸ್, ಇವರು ಕಂಪ್ನಿಯ ಎಕ್ಸಿಕ್ಯೂಟಿವ್ ಚೇರ್ಮನ್ ಮತ್ತು ಕೋ ಫೌಂಡರ್. ಅವರಿಗೆ ಟೆಕ್ಸ್ಟೈಲ್ ಪ್ರೊಸೆಸಿಂಗ್ ಮಿಲ್ಸ್ ನಲ್ಲಿ 34 ಕಾಲ ಕೆಲಸ ಮಾಡಿದ ಅನುಭವ ಇದೆ. ಅವರು ಈ ಕಂಪ್ನಿ ಶುರು ಮಾಡೋ ಮೊದಲು ಕ್ಲಾರಿಯಂಟ್ ಇಂಡಿಯಾ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಎರಡನೆಯವರು ಸುನಿಲ್ ಚಾರಿ, ಇವರು ಈ ಕಂಪ್ನಿಯ MD ಮತ್ತು ಕೋ ಫೌಂಡರ್. ಇವರಿಗೆ ಟೆಕ್ಸ್ಟೈಲ್ ಮತ್ತು ಆನ್ಸಿಲರಿ ಕೆಮಿಕಲ್ಸ್ ಇಂಡಸ್ಟ್ರಿನಲ್ಲಿ 30 ಕಾಲ ಕೆಲಸ ಮಾಡಿದ ಅನುಭವ ಇದೆ. ಇವರು ಸುಮಾರು ಟೆಕ್ಸ್ಟೈಲ್ ಪ್ರೊಸೆಸಿಂಗ್ ಮತ್ತು ಟೈಸ್ಟಫ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಕೂಡ ಮಾಡಿದ್ದಾರೆ. ಈಗ ಈ ಕಂಪ್ನಿಯ ಬಿಸ್ನೆಸ್ ಮಾಡೆಲ್ ಬಗ್ಗೆ ನೋಡೋಣ. ಈ ಕಂಪ್ನಿಗೆ ಪ್ರಮುಖವಾಗಿ ಈ 3 ಬಿಸ್ನೆಸ್ ಮಾಡೆಲ್ಗಳಿಂದ ದುಡ್ಡು ಬರುತ್ತೆ. ಮೊದಲನೆಯದು ಹೋಮ್ ಪರ್ಸನಲ್ ಕೇರ್ ಮತ್ತು ಪರ್ಫಾರ್ಮೆನ್ಸ್ ಕೆಮಿಕಲ್ಸ್, ಎರಡನೇದು ಟೆಕ್ಸ್ಟೈಲ್ ಸ್ಪೆಷಾಲಿಟಿ ಕೆಮಿಕಲ್ಸ್, ಮೂರನೇದು ಅನಿಮಲ್ ಹೆಲ್ತ್ ಮತ್ತು ನ್ಯೂಟ್ರಿಷನ್. ಬನ್ನಿ ಸ್ವಲ್ಪ ಡೀಟೇಲ್ಸ್ ನೋಡೋಣ. ಮೊದಲೇದು ಹೋಮ್ ಪರ್ಸನಲ್ ಕೇರ್ ಮತ್ತು ಪರ್ಫಾರ್ಮೆನ್ಸ್ ಕೆಮಿಕಲ್ಸ್. ಈ ಕಂಪನಿ ಮನೆ ಮತ್ತು ಪರ್ಸನಲ್ ಕೇರ್ ಪ್ರಾಡಕ್ಟ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಉದಾಹರಣೆಗೆ ಡಿಟರ್ಜೆಂಟ್ ಪೌಡರ್ ಇರ್ಬೋದು, ಡಿಟರ್ಜೆಂಟ್ ಕೇಕ್ ಇರ್ಬೋದು, ಟಾಯ್ಲೆಟ್ ಬೌಲ್ ಕ್ಲೀನರು, ಫ್ಲೋರ್ ಕ್ಲೀನರು, ಅದು ಅಲ್ಲದೆ ಪೇಂಟ್ಸು ಅಂದರೆ ಇಂಟೀರಿಯರ್ ಪೇಂಟ್ಸು ಅಥವಾ ರೋಡ್ ಮಾರ್ಕಿಂಗ್ ಪೇಂಟ್ಸು ಅಥವಾ ಎಕ್ಸ್ಟೀರಿಯರ್ ಪೇಂಟ್ಸ್ ಕೂಡ ಇರ್ಬೋದು. ಜೊತೆಗೆ ವೆಟ್ರಿಫೈಡ್ ಟೈಲ್ಸು, ಗ್ಲೇಸು ಮತ್ತು ಸ್ಯಾನಿಟರಿ ವೇರ್ ಐಟಮ್ಸ್ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಡುಪ್ಲೆಕ್ಸ್ ಬೋರ್ಡು ಮತ್ತು ಬರೆಯುವ ಕಾಗದ, ಸಿಮೆಂಟ್ನಲ್ಲಿ ಬಳಸುವ ಗ್ರೈಂಡಿಂಗ್ ಏಡು ಮತ್ತು ನೀರಿನ ಶುದ್ಧೀಕರಣದಲ್ಲಿ ಬಳಸುವ ಕೆಲವು ಕೆಮಿಕಲ್ಸ್ಗಳ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಮಾಡುತ್ತೆ. ಅದು ಅಲ್ಲದೆ ಬಾಯ್ಲರ್ಗಳು, ಕೂಲಿಂಗ್ ಟವರ್ನಲ್ಲಿ ಬಳಸುವ ಕೆಲವು ಕೆಮಿಕಲ್ಸ್ಗಳು ಮತ್ತು RO ಕೆಮಿಕಲ್ಸ್ಗಳನ್ನು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಎರಡನೆಯದು ಟೆಕ್ಸ್ಟೈಲ್ ಸ್ಪೆಷಾಲಿಟಿ ಕೆಮಿಕಲ್ಸ್. ಈ ಕಂಪನಿಯು ಪ್ರೀ ಟ್ರೀಟ್ಮೆಂಟು, ಡೈಯಿಂಗು ಮತ್ತು ಪ್ರಿಂಟಿಂಗು, ಫಿನಿಷಿಂಗು, ಅದು ಅಲ್ಲದೆ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬೇಕಾದ ಕೆಲವು ವಿಶೇಷ ಸ್ಪೆಷಾಲಿಟಿ ಕೆಮಿಕಲ್ಗಳ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಉದಾಹರಣೆಗೆ ಫೈಬರು, ಯಾರ್ನ್ ಡೈಯಿಂಗು, ಮ್ಯಾನ್ ಮೇಡ್ ಫೈಬರು, ಥ್ರೆಡ್ ಪ್ರೊಡಕ್ಷನ್ನು, ಡಿಜಿಟಲ್ ಪ್ರಿಂಟಿಂಗು, ಫ್ಯಾಬ್ರಿಕ್ ಪ್ರೊಸೆಸಿಂಗು, ಹೀಗೇನೆ ಸುಮಾರು ತರಹದ ಟೆಕ್ಸ್ಟೈಲ್ ರಿಲೇಟೆಡ್ ಕೆಮಿಕಲ್ಸ್ಗಳ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಮೂರನೇದು ಅನಿಮಲ್ ಹೆಲ್ತ್ ಮತ್ತು ನ್ಯೂಟ್ರಿಷನ್. ಈ ಕಂಪ್ನಿಯು ಪೌಲ್ಟ್ರಿ ಫೀಡ್ ಸಪ್ಲಿಮೆಂಟ್ಸು ಮತ್ತು ಎಡಿಟಿವ್ಸ್ಗಳನ್ನು ಸಪ್ಲೈ ಮಾಡುತ್ತೆ. ಪೆಟ್ ಗ್ರೂಮಿಂಗ್ನಲ್ಲೂ ಕೂಡ ಕೆಲವು ಒಂದಿಷ್ಟು ಪ್ರಾಡಕ್ಟ್ಗಳು ಕೂಡ ಇವೆ. 2009 ಈ ಕಂಪ್ನಿಯು ಲೋಜೆಲೋ ಕಂಪ್ನಿನ ಅಕ್ವೈರ್ ಮಾಡಿಕೊಂಡು ಸಾಕು ಪ್ರಾಣಿಗಳಿಗೆ ಶಾಂಪು, ಪೌಡರು, ಸ್ಪ್ರೇ, ಕ್ರೀಮ್ಸು, ಹೀಗೇನೆ ಇನ್ನೂ ಒಂದಿಷ್ಟು ಐಟಮ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. ಸಾಕು ನಾಯಿಗಳಿಗೆ ಹಂಗರ್ ಫಿಲ್ಸ್ ಅನ್ನೋ ಒಂದು ರೀತಿಯ ತಿಂಡಿ, ಸ್ನಿಫಿ ಅಂತಕ್ಕಂಥ ಒಂದು ಫುಡ್ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಜೊತೆಗೆ ಈ ಕೋಳಿಗಳಿಗೆ ಬೇಕಾದ ಕೆಲವು ತರಹದ ಆಹಾರ ಪದಾರ್ಥಗಳನ್ನು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಈಗ ನಾವು ಈ ಕಂಪನಿಯ ಒಂದಿಷ್ಟು ಫೈನಾನ್ಷಿಯಲ್ ಡಾಟಾ ನೋಡೋಣ. ಮೊದಲೇದು 2020 ಒಟ್ಟು ರೆವಿನ್ಯೂ 6,000.94 million rupees ಬಂದಿದೆ. ಅದರಲ್ಲಿ ನೀವು ನೆಟ್ ಪ್ರಾಫಿಟ್ ನೋಡಿದರೆ 655.22 million rupees. 2019 ಡಾಟಾಗೆ ಕಂಪೇರ್ ಮಾಡಿದರೆ ಇದು ಒಳ್ಳೆಯ ನಂಬರು. ಇನ್ನು IPO ಡೀಟೇಲ್ಸ್ ನೋಡೋಣ. ಸಿಂಬಲು ರೊಸಾರಿ, ಇಶ್ಯೂ ಪೀರಿಯಡು 13th July July 15 IPO ಮಾರ್ಕೆಟ್ ಟೈಮಿಂಗ್ ಬಂದ್ಬಿಟ್ಟು 10 AM to 5 PM ಅಂದರೆ ಈ ಟೈಮ್ನಲ್ಲಿ ನೀವು IPO ಪರ್ಚೇಸ್ ಮಾಡಬಹುದು. ಪ್ರೈಸ್ ಬ್ಯಾಂಡು 423 to 425 rupees, ಫೇಸ್ ವ್ಯಾಲ್ಯೂ 2 rupees, ಮಾರ್ಕೆಟಿಂಗ್ ಲಾಟು 35, ಅಂದರೆ ನೀವು ಮಿನಿಮಮ್ 35 ಕ್ವಾಂಟಿಟಿನ
ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ. 425 x 35 ಅಂದ್ರೆ 14,875 ರೂಪಾಯಿ ಮಿನಿಮಮ್ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಡಾಟಾ ನೋಡಿದ ಮೇಲೆ ನಾವು ಈ ಐಪಿಒಗೆ ಸಬ್ಸ್ಕ್ರೈಬ್ ಮಾಡಬಹುದಾ ಅಂತ ನೀವು ಕೇಳ್ಬೋದು. ಬನ್ನಿ ಇನ್ನೊಂದಿಷ್ಟು ಪಾಯಿಂಟ್ಸ್ ಗಳನ್ನ ನೋಡೋಣ. ಮೊದಲೇದು, ಈಗಾಗಲೇ ಆಂಕರ್ ಇನ್ವೆಸ್ಟರ್ಗಳಿಂದ 148.87 crore ಫಂಡ್ ರೈಸ್ ಮಾಡಿದೆ. ಉದಾಹರಣೆಗೆ ಅಬುದಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ, ಆಕ್ಸಿಸ್ ಮ್ಯೂಚುವಲ್ ಫಂಡ್, ಮಿರೆ ಅಸೆಟ್ ಮ್ಯೂಚುವಲ್ ಫಂಡ್, ಗೋಲ್ಡ್ಮನ್ ಸ್ಯಾಕ್ಸ್, HDFC ಮ್ಯೂಚುವಲ್ ಫಂಡ್, SBI ಮ್ಯೂಚುವಲ್ ಫಂಡ್, ಹೀಗೇನೆ ಒಟ್ಟು 15 ಆಂಕರ್ ಇನ್ವೆಸ್ಟರ್ಗಳಿಂದ ನಿನ್ನೆ ಆಲ್ರೆಡಿ ಫಂಡ್ ರೈಸ್ ಮಾಡಿದೆ. ಎರಡನೇದು, ಈ ಕಂಪನಿಗೆ ಡೈವರ್ಸಿಫೈಡ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಇರೋದು ಒಂದು ಅಡ್ವಾಂಟೇಜ್. ಉದಾಹರಣೆಗೆ ಪರ್ಸನಲ್ ಕೇರು, ಪರ್ಫಾರ್ಮೆನ್ಸ್ ಕೆಮಿಕಲ್ಸು, ಟೆಕ್ಸ್ಟೈಲ್ ಸ್ಪೆಷಾಲಿಟಿ ಕೆಮಿಕಲ್ಸು ಮತ್ತು ಎನಿಮಲ್ ಹೆಲ್ತ್ ಮತ್ತು ನ್ಯೂಟ್ರಿಷನ್ ಪ್ರಾಡಕ್ಟ್. ಮೂರನೇದು, ಒಟ್ಟು 2030 ರೀತಿಯ ವಿವಿಧ ಪ್ರಾಡಕ್ಟ್ಗಳನ್ನ ಈ ಕಂಪನಿ ಸೇಲ್ ಮಾಡುತ್ತೆ. ನಾಲ್ಕನೇದು, ಈ ಮೊದಲೇ ಹೇಳಿದಂತೆ 2020 ಈ ಕಂಪನಿಯು 6,000.94 million rupees ಜನರೇಟ್ ಮಾಡಿ ಅದರಲ್ಲಿ 655.22 million rupees ನೆಟ್ ಪ್ರಾಫಿಟ್ ಮಾಡಿದೆ. ಐದನೇದು, ಈ ಕಂಪನಿಯ ಎರಡು R&D ಫೆಸಿಲಿಟಿಗಳಿವೆ. ಒಂದು ಸಿಲ್ವಾಸಾ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ, ಇನ್ನೊಂದು ಬಂದ್ಬಿಟ್ಟು ಮುಂಬೈನಲ್ಲಿ ಇದೆ. ಈ ಕಂಪನಿಯ ಪಿಯರ್ ಲಿಸ್ಟೆಡ್ ಕಂಪನಿಗಳು ಅಂದ್ರೆ ಆರ್ತಿ ಇಂಡಸ್ಟ್ರೀಸ್ ಇರ್ಬೋದು, ವಿನೇಟಿ ಆರ್ಗ್ಯಾನಿಕ್ಸ್ ಇರ್ಬೋದು, ಅತುಲ್ ಕೆಮಿಕಲ್ಸ್ ಇರ್ಬೋದು ಅಥವಾ ಫೈನ್ ಆರ್ಗ್ಯಾನಿಕ್ ಇಂಡಸ್ಟ್ರೀಸ್ ಇರ್ಬೋದು. ನೀವು ಈ ಎಲ್ಲಾ ಕಂಪನಿಗಳ ಪಿ ರೇಷಿಯೋನ ಈ ರೊಸಾರಿ ಕಂಪನಿಯ ಪಿ ರೇಷಿಯೋ ಜೊತೆಗೆ ಕಂಪೇರ್ ಮಾಡಿಕೊಂಡು ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ ನ ತಗೋಬಹುದು. ಏಳನೇದು, ನನ್ನ ಪ್ರಕಾರ 31.52 ಪಿ ರೇಷಿಯೋ ಇರೋದ್ರಿಂದ ಇದು ಸ್ವಲ್ಪ ಹೈ ವ್ಯಾಲ್ಯೂಯೇಷನ್ ಅನ್ಸುತ್ತೆ. ಕೊನೆಯದಾಗಿ, ನೀವು ಯಾವುದೇ ಐಪಿಒನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಮೊದಲು ಆ ಕಂಪನಿಯ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿ ಮಾಡಿ, ಜೊತೆಗೆ ಆ ಕಂಪನಿಯ ಆನ್ಯುವಲ್ ರಿಪೋರ್ಟ್ ಓದಿ ಮತ್ತು ಯಾವಾಗಲೂ ಬ್ರೋಕರೇಜ್ ರಿಪೋರ್ಟ್ಗಳ ಮೇಲೇನೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೋಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಾರ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.